ಆಕ್ಚುಲಾಗಿ ಸರ್ಕಾರ ಮುಂದೆ ಬನ್ನಿ ಇಂದ ಯಾರನ್ನು ಕರೆಯಬೇಕಾದ ಪರಿಸ್ಥಿತಿ ಇದ್ದಂಗೆ ಇಲ್ಲ. ಅವರಾಗಿಯೇ ಮುಂದೆ ಬಂದಾಗಿದೆ. ಈಗ ಅವರನ್ನು ಹಿಂದಕ್ಕೆ ಕಳಿಸುವುದು ಹೇಗೆ ಎಂಬುದಷ್ಟೇ ಸರ್ಕಾರದ ಚಿಂತೆ ನನ್ನ ಲೆಕ್ಕಾಚಾರದಲ್ಲಿ. ಆಲ್ ರೈಟ್, ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿದ್ದ ಶಕ್ತಿ ಯೋಜನೆಗೆ ರೆಸ್ಪಾನ್ಸ್ ಕಂಡು ಜನ ಅಷ್ಟೇ ಅಲ್ಲ ಇಲಾಖೆನೂ ಗಾಬರಿ ಆಗುವ ಹಂತ ತಲುಪಿದೆ. ಆಲ್ ರೈಟ್, ದಟ್ಸ್ ಹೌ ಇಟ್ ಈಸ್. ಯಾವುದೇ ಒಂದು ಉಚಿತವಾಗಿ ನನಗೆ ಅನುಕೂಲವಾಗಿ ಸಿಕ್ಕತ್ತೆ ಅಂದಾಗ ಅದನ್ನು ಬಳಸುವ ಜನ ಹೀಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನನ್ನ ದೃಷ್ಟಿಕೋನದಲ್ಲಿ ಇದಿನ್ನೂ ಆರಂಭದ 15 ದಿನಗಳ ಲೆಕ್ಕಾಚಾರ ಅಂದ್ಕೊಂಡಿದ್ದೀನಿ. ಕಾಲಾನಂತರದಲ್ಲಿ ಅದು ಒಂದು ಸ್ಥಿರ ಸಂಖ್ಯೆಗೆ ನಿಧಾನವಾಗಿ ಇಳಿಯುತ್ತದೆ ಎಂಬುದು ನನ್ನ ಲೆಕ್ಕಾಚಾರ. ಫಾರ್ ಎಕ್ಸಾಂಪಲ್, ನೀರು ಸದಾಕಾಲ ಮನೆಯಲ್ಲಿ ಬರುತ್ತಿದ್ದರೆ ಯಾರು ನೀರನ್ನು ಕೊಡದಲ್ಲಿ ಹಿಡಿಯಲು ಅಥವಾ ರಸ್ತೆ ಬದಿಯಲ್ಲಿರುವ ನಲ್ಲಿಯ ಬಳಿ ಹೋಗಿ ಜಗಳ ಆಡುವುದಿಲ್ಲ. ಹೇಗಿದ್ರು ಬರುತ್ತೆ ಸುಮ್ಮನೆ. 2 ಗಂಟೆ ಮಾತ್ರ ಬಿಡುತ್ತಾರೆ ಅಂದ್ರೆ ಅಲಾರಂ ಇಟ್ಕೊಂಡು ಎದ್ದಾರು ತುಂಬಿಸ್ಕೋತಾರೆ. ಅನಿವಾರ್ಯತೆ ಮತ್ ಸಿಗಲ್ಲ. ಈಗ ಇದು ಫ್ರೀ ಅಂದಾಗ ಜನ ಇದು ಎಲ್ಲಿ ನಿಂತೋಗ್ಬಿಡುತ್ತೋ ನಾಳೆ ಯೂಸ್ ಮಾಡ್ಕೊಂಬಿಡೋಣ ಅಂತ ಓಡೋಗ್ತಿದ್ದಾರೆ ಅಷ್ಟೇ. ಅವ್ರು ಈ 5 ವರ್ಷ ಅಲ್ಲ ಮುಂದಿನ 5 ವರ್ಷನೂ ನಾವು ಬಂದ್ರೆ ಕೊಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ದಟ್ಸ್ ಓಕೆ, ಅದು ಆಮೇಲೆ ನೋಡ್ಕೊಳ್ಳೋಣ. ಮುಂದಿನ 5 ವರ್ಷದ ಈಗಲೇ ಮಾತಾಡೋಕ್ಕಾಗಲ್ಲ. ಅದು ಏನು ಜನ ಏನು ಮಾಡ್ತಾರೋ ಅವಾಗ ಅದು ಮಾಡ್ಕೊಳ್ಳೋಣ. 5 ವರ್ಷ ಗ್ಯಾರಂಟಿ ಕೊಡ್ತಿದ್ದಾರೆ ಅವರು. ಈಗ ನನ್ನ ಲೆಕ್ಕಾಚಾರದಲ್ಲಿ 5 ವರ್ಷ ಇದು ಇರಬೇಕಾಗತ್ತೆ. ಅನ್ಲೆಸ್ ಗೌರ್ಮೆಂಟ್ ಬೇರೆ ತೀರ್ಮಾನ ತಗೊಂಡ್ರೆ ತಗೊಳಕ್ಕಾಗಲ್ಲ. ಹಂಗಾಗಿ ಯಾಕೆ ಇಷ್ಟೊಂದು ಆಸಕ್ತಿ ಆತ್ರ ಗೊತ್ತಿಲ್ಲ. ಮಹಿಳೆಯರ ಓಡಾಟ ಪುಣ್ಯಕ್ಷೇತ್ರ ದರ್ಶನದ ಧಾವಂತದಲ್ಲಿ ಹೆಣ್ಣು ಮಕ್ಕಳು ಯಾವ ಸ್ಪೀಡಲ್ಲಿ ಇದ್ದಾರೆ ಅಂದ್ರೆ ಪುರುಷ ಪ್ರಯಾಣಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಜಾಗ ಇಲ್ಲವಂತೆ. ಕೆಲಸಕ್ಕೆ ದಿನನಿತ್ಯ ಹೋಗುವವರಿಗಂತೂ ತಕಪೈ ಎಂದು ಕುಣಿಯುವಂತಾಗಿದೆಯಂತೆ. ರಜೆ ದಿನವಾದ ನಿನ್ನೆಯಂತೂ ಯಾವ ಬಸ್ನಲ್ಲೂ ಮಹಿಳೆಯರೇ ಇದ್ದರು ಎಂಬುದು ವರದಿ. ಕೆಲವೊಂದು ಕಡೆ ಸಹಜವಾಗಿ ಗೊಂದಲದ ವಾತಾವರಣಗಳು ಮೂಡಿದೆ. ದೇವಸ್ಥಾನಗಳಿಗೆ ಹೋದವರು ವಾಪಸ್ ಬರಲು ಬಸ್ ಇಲ್ಲದೆ ಒದ್ದಾಡಿದ್ದು ಇದೆಲ್ಲ ಕಷ್ಟಪಟ್ಟಿದ್ದಾರೆ. ಮುಂದಕ್ಕೆ ಹೋದಂತೆ 2-3 ಮಾರ್ಗಗಳನ್ನು ಇದು ಪಡೆಯುತ್ತೆ. A. No. 1, ಆರಂಭದ ಅತ್ಯುತ್ಸಾಹದಲ್ಲಿ ಹೋಗುತ್ತಿರುವ ಹೆಣ್ಣು ಮಕ್ಕಳ ಸಂಖ್ಯೆ ನಿಧಾನವಾಗಿ ಇಳಿಯುತ್ತದೆ ಎಂಬುದು ನನ್ನ ನಂಬಿಕೆ. ಅದು ನನ್ನ ನಂಬಿಕೆ ಅಷ್ಟೆ, ನಂಗೆ ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ. 2. ಬಸ್ಸುಗಳ ಸಂಖ್ಯೆ ಕಡಿಮೆಯಾಗುತ್ತಿರುವ ಸರ್ವ ಆರೋಪಗಳಿವೆ. ಆಗಿದೆಯೋ ಇಲ್ವೋ ಅದನ್ನು ನಿಧಾನಕ್ಕೆ ನೋಡೋಣ ಆಮೇಲೆ ಬೇಕಾದ್ರೆ. ಒಂದು ವೇಳೆ ಕಡಿಮೆಯಾದರೆ ಅದು 2 ತರಹದ ಪ್ರತಿಭಟನೆಗೆ ಜಾರಿಯಾಗುತ್ತೆ. ಒಂದು, ಹೆಣ್ಣು ಮಕ್ಕಳೇ ಪ್ರತಿಭಟನೆ ಮಾಡ್ತಾರೆ ಬಸ್ ಇಲ್ಲ ಅಂತ ಫ್ರೀ ಹೋಗಕ್ಕೆ. 2. ಬಸ್ಸಲ್ಲಿ ಹೋಗ್ತಿದ್ದ ಗಂಡಸರು ಮಕ್ಕಳು ಬೇರೆಯವರೆಲ್ಲ ಅವ್ರು ಪ್ರತಿಭಟನೆ ಮಾಡ್ತಾರೆ ಆಮೇಲೆ. ನಾವು ದಿನ ಹೋಗ್ತಾ ಇದ್ವಿ, ನಾವು ದುಡ್ಡು ಕೊಡ್ತೀವಿ. ಇನ್ನು 3. ಒಂದು ಏನಾಗುತ್ತೆ ಮನೋಭಾವ ಅಂತಂದ್ರೆ, ನಿಮ್ದು ಉಚಿತಾನೂ ಸಾಕು ಎಲ್ಲಾನೂ ಸಾಕು, ನಮಗೆ ಟೈಮ್ ಕರೆಕ್ಟಾಗಿ ಬಸ್ ಕೊಟ್ಬಿಡಿ ಸಾಕು ಅನ್ನೋ ಮಟ್ಟಕ್ಕೆ ಬರ್ಬೋದಾಗ. ಯಾವುದು ಬೇಡ, ಈ ಥರ ಏನೇನು ಕಾಂಪ್ಲಿಕೇಶನ್ಸ್ಗೆ ಹೋಗಿ ನಿಲ್ಲಬಹುದು ಈ ಆರಂಭಿಕ ಉತ್ಸಾಹ ಇಳಿಯದಿದ್ದರೆ. ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣಿಸಿದ ಸಂಖ್ಯೆ ನಿನ್ನೆ 51.48 ಲಕ್ಷ. ಮೈ ಗುಡ್ನೆಸ್, ಇದರ ಮೌಲ್ಯ 14 ಕೋಟಿ. ದಾಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಸರ್ಕಾರ ತುಂಬಬೇಕು. 18 ಕೋಟಿ ಆದರೂ ಕೊಡ್ತಾರೆ, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಅದು ಗ್ಯಾರಂಟಿಯ ಭಾಗವಾಗಿದೆ. ಇಟ್ಸ್ ಲೈಕ್ ಎ ಕಾನ್ಸ್ಟಿಟ್ಯೂಷನ್. ಈಗ ಸಂವಿಧಾನ ಇದ್ದಂಗೆ ಕಾಂಗ್ರೆಸ್ ಪಾರ್ಟಿಗದು ಕೊಟ್ಟ ಗ್ಯಾರಂಟಿ ಅದನ್ನು ಈಡೇರಿಸಲೇಬೇಕು. ಹಾಗಾಗಿ 14 ಅಲ್ಲ, ಅದು 26 ಕೋಟಿ ಆದರೂ ಕೊಡ್ತಾರೆ ಬಿಡಿ, ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ದುಡ್ಡಿದೆ, ಅದೇನು ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ನೀವು ಸುಮ್ಮನೆ ಪ್ರಯಾಣ ಮಾಡಿ, ಸುಮ್ಮನೆ ಮಾಡಬೇಡಿ ಅಷ್ಟೇ ಅಂತ ಸರ್ಕಾರ ಕೇಳ್ಕೊತಿರೋದು. ಈಗೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ವಿ, ಹೋಗ್ತೀವಿ ಅಂದ ಹಾಗೆ. ಇದೇನು ದಾಖಲೆನೇ ಅಂತ ಯಾರು ನನ್ನನ್ನು ಕೇಳಿದ್ರೆ ಇಲ್ಲ ಅಂತಾರೆ ನನ್ನ ಸಹೋದ್ಯೋಗಿಗಳು. ಸರ್, ಕಳೆದ ಶುಕ್ರವಾರ 55.09 ಲಕ್ಷ ಜನ ಹೆಣ್ಣುಮಕ್ಕಳು ಪ್ರಯಾಣ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ದಟ್ಸ್ ಅನ್ ಅಮೇಝಿಂಗ್ ನಂಬರ್ ನನ್ನ ಲೆಕ್ಕಾಚಾರದಲ್ಲಿ. ಬಿಕಾಸ್ ಆವ್ರೇಜ್ ಟ್ರಾವೆಲಿಂಗ್ ಒಂದು 80-82 ಲಕ್ಷ ಇದ್ದಂತಹ ಎಲ್ಲ ನಿಗಮಗಳನ್ನು ಸೇರಿಸಿದ ಸಾರಿಗೆ ಸಂಸ್ಥೆಗಳಲ್ಲಿ 55 ಲಕ್ಷ ಬರ್ತಾ ಇದ್ದಾರೆ ಹೆಣ್ಣುಮಕ್ಕಳು ಅಂತಂದರೆ ದೇರ್ ಇಸ್ ಅ ಡೆಫಿನೆಟ್ ಸರ್ಜ್. ಇದ್ದಕ್ಕಿದ್ದಂತೆ ಸುನಾಮಿ ರೀತಿ ಜನ ಆಚೆ ಬಂದಿರೋದಂತೂ ನಿಶ್ಚಿತ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ವೀಕೆಂಡ್ಗಿಂತ ಜಾಸ್ತಿ ಮಹಿಳೆಯರಿಂದ ಬಸ್ ಸ್ಟೋರ್ ಕಿತ್ತೋಗಿಲ್ಲ, ಅಲ್ಲೆಲ್ಲ ಮಳವಳ್ಳಿನಲ್ಲಿ ಆಗಿರೋದಕ್ಕೆ ಕಿತ್ತೋಗಿಲ್ಲ ಅಂತೆ. ಮತ್ತೆ ಅದೇ ನೆಟ್ಟು ಬೋಲ್ಟು ಲೂಸ್ ಆಗಿತ್ತು ಅಂತ ಬಿದ್ದೋಯ್ತಾ, ನೀವೇ ಬಿಚ್ಚಿಟ್ರ ಎಮರ್ಜೆನ್ಸಿಗೆ ಬೇಡ ಅಂತ ಮೇಲೆ ಅಂತ ಏನೋ ಗೊತ್ತಿಲ್ಲ, ಒಟ್ಟು ಕಿತ್ತೋ ತೆಗೆದು ಇಟ್ಟಿದ್ದಾರೆ. ಬಾಗಿಲಿಲ್ಲದ ಬಸ್ಸಿಂದ ಜಾರಿ ಬಿದ್ದು ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಇದನ್ನು ಮಾತ್ರ ಸಾರಿಗೆ ನಿಗಮಗಳು, ಯು ಹ್ಯಾವ್ ಟು ಎನ್ಶೂರ್ ಇದೇನೋ ಸಮಥಿಂಗ್ ಈಸ್ ಬ್ಯಾಡ್. ನಿಮಗೆ ಇದು
ಒಂದು ಹಂತದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಕಸ ಸಾಗಿಸುವ ಲಾರಿಗಳಿಗೆ ಬಲಿಯಾಗ್ತಾ ಇದ್ದಾಗ ಬಂದ ಇಮೇಜೇ ನಿಮಗೂ ಬಂದ್ಬಿಡತ್ತೆ. ಇದ್ದಕ್ಕಿದ್ದಂತೆ ಆಗ ಒಂದು ಸೀರೀಸ್ ಆಫ್ ಜನ ಸತ್ತೋದ್ರು ಕಸ ಸಾಗಿಸುವ ಲಾರಿಗಳಲ್ಲಿ. ಹಾಗಾಗತ್ತೆ ಇದು. ಇದು ಬಹಳ ಡೇಂಜರಸ್ ಟ್ರೆಂಡ್ ಇದು. ಬಸ್ ಇಲ್ಲದೆ ಬೀಳ್ತಾ ಇದ್ದಾರೆ, ಬಸ್ ಇಲ್ಲದೆ ಬೀಳ್ತಿದ್ದಾಯೋ, ಸಾರಿ, ಡೋರ್ ಇಲ್ಲದೆ ಬೀಳ್ತಾ ಇದ್ದಾರೆ ಬಸ್ಸಿಂದ ಅನ್ನೋದು ಮಾತ್ರ ಡೆಫಿನೆಟ್ಲಿ ನಿಮಗೆ ಶೋಭೆ ತರಲ್ಲ. ಆಮೇಲೆ ಅದಕ್ಕೆ ಏನಾದ್ರು ಒಂದು ಕ್ರಮ ಈಗಲೇ ತಗೊಳ್ಳೋದು ಸೂಕ್ತ. ಪರಿಹಾರ ಅಲ್ಲ, ಈಗೇನೋ 2.5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ, ದಟ್ಸ್ ಓಕೆ, ಬಟ್ ಪರಿಹಾರ ಅಲ್ಲ ನಾನು ಹೇಳ್ತಿರೋದು. ಬಿಕಾಸ್ ದಟ್ ವಿಲ್ ರೈಸ್ ಟು ಅದರ್ ಟೆನ್ಷನ್ಸ್, ಬೇರೆ ಸಮಸ್ಯೆಗಳು ದಾರಿ ಮಾಡತ್ತಿದು. ಬಟ್ ಜನನೂ ಅರ್ಥ ಮಾಡ್ಕೊಳ್ಬೇಕು ಸೇಮ್ ಟೈಮ್ ಅಲ್ಲ ಸರ್, ಡೋರಲ್ಲಿ ನಿಂತ್ಕೋಬೇಕು. ಜನ ನೀವು ಅರ್ಥ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಕ್ ಬರಲ್ಲ. ಜನಕ್ಕೆ ನೀವು ಕೊಟ್ಟಿರುವ ಗ್ಯಾರಂಟಿಗಳನ್ನ ಜಾರಿಗೆ ತರೋದಕ್ಕೆ ನೀವು ವ್ಯವಸ್ಥೆ ಮಾಡ್ಕೋಬೇಕು ಅಂತಾರೆ ಅವರು. ಇಲ್ಲಾಂದ್ರೆ ಕಂಡಕ್ಟರ್ನ ಬ್ಲೇಮ್ ಮಾಡ್ಬೇಕು. ಜನ ಮಾಡ್ಕೋಬೇಕಾಗಿತ್ತು ಸರ್ಕಾರದವರು, ಗೊತ್ತಿಲ್ಲದೆ ಯಾಕ್ರಿ ಮಾಡಿದ್ರಿ ಅಂತಾರೆ. ಹೌದು, ಈಗ ಬೇರೆ ಏನಾದ್ರೂ ಕಂಡೀಷನ್ ತರಕ್ ಹೋದ್ರೆ ಕಂಡೀಷನ್ ಹಾಕಿದ್ರು ಅಂತ ಕಂಡೀಷನ್ ಯಾಕ್ರಿ ಆಗ್ತಾ ಇದ್ದೀರಿ ಅಂತಾರೆ. ಎರಡೂ ಪ್ರಾಬ್ಲಮ್ಸ್ ಇದೆ. ಹಾಗೆ ಸರ್ಕಾರನೇ ಮಾಡ್ಬೋದು, ಅದೇನು ಕಷ್ಟ ಇಲ್ಲ, ದುಡ್ಡಿರೋದ್ರಿಂದ ದಟ್ಸ್ ನಾಟ್ ಎ ಪ್ರಾಬ್ಲಮ್ ನನ್ನ ಲೆಕ್ಕಾಚಾರದಲ್ಲಿ. ಓಕೆ, ಇನ್ನೊಂದು 5,000-6,000 ಬಸ್ ತಗೊಳ್ಳಿ ಕ್ವಿಕ್ ಆಗಿ, ಬೇಗ ಬೇಗ ಅದನ್ನು ಜಾರಿಗೆ ತನ್ನಿ. ಒಂದು 10,000 ಜನ ನೌಕರರನ್ನು ತಂದುಕೊಂಡು ಹೊಸಬ್ರನ್ನ ರೆಕ್ರೂಟ್ಮೆಂಟ್ ಮಾಡೋದು ಹೆಂಗೋ ಟೆಂಪರರಿ ಇಲ್ಲ ಏನೋ ತಂದ್ಕೊಂಡು ಒಂದು 10,000 ಬಸ್ ಹಾಕ್ಬಿಟ್ಟು ಟಕ ಟಕ ಅಂತ ನೀವು ಮಾಡ್ಬೋದು, ಏನು ಮಾಡೋದೇನು ಕಷ್ಟ ಇಲ್ಲ. ಸಾರಿಗೆ ಇಲಾಖೆನೇ ಅಷ್ಟೊಂದು ನಷ್ಟದಲ್ಲಿ ಇರಬೇಕಾದ್ರೆ ಈಗ ಉಚಿತ ಬೇರೆ ಸಾರಿಗೆ ಇಲಾಖೆ ನಷ್ಟದಲ್ಲಿ ಇರ್ಬೋದು ರೀ, ಸರ್ಕಾರ ತಯಾರಿ ಇದೆ ಇವೆಲ್ಲ ಮಾಡೋಕ್ಕೆ. ಸರ್ಕಾರದ ಸರ್ಕಾರ ಅಂದ್ರೆ ಏನು, ಏನು ದಿವಾಳಿ ಎದ್ದೋಗಿರೋದು ಅಂದ್ಕೊಂಡಿದ್ದೀರಾ ನೀವು? ಎಲ್ಲ ಶಕ್ತಿನೂ ಇದೆ. ಏನು ಯಾರು ಹೇಳಿದ್ ನಿಮ್ಗೆ ಇಲ್ಲ ಅಂತ? ಸಿ, ಗ್ಯಾರಂಟಿಗಳಿಗೋಸ್ಕರ 50,000-60,000 ಕೋಟಿನೇ ಹೊಂದಾಡಿಸ್ಕೊಳ್ಳೋದಾದ್ರೆ ಇನ್ನೊಂದು 4,000-5,000 ಕೋಟಿ ಯಾವ ಲೆಕ್ಕ ಸರ್ಕಾರಕ್ಕದು? ನನಗದ್ರ ಚಿಂತೆನೆ ಇಲ್ಲ. ಜನಕ್ಕೆ ಕೊಡ್ಬೇಕು, ಮಾಡ್ತಾರೆ, ಅದನ್ನೆಲ್ಲ ಮಾಡ್ಕೋತಾರೆ, ಅವ್ರು ತೊಂದರೆ ಇಲ್ಲ. ಇದೆಲ್ಲ ಆರಂಭದಲ್ಲಿ ಒಂಚೂರು ಪ್ರಾಬ್ಲಮ್ ಆಗಿರ್ಬೋದು ಅಷ್ಟೇ, ಮಾಡ್ತಾರೆ, ಏನು ತೊಂದರೆ ಇಲ್ಲ. ಅಂಕಮನಾಳದಲ್ಲಿ ಶಾಲೆ ಕಾಲೇಜಿಗೆ ಹೋಗಲು ಮಾಡಬೇಕು. ಆಕ್ಚುಲಿ ನನ್ನ ಪ್ರಕಾರದಲ್ಲಿ ನಿಧಾನಕ್ಕೆ ಗಂಡಸರಿಗೂ ಫ್ರೀ ಮಾಡಿಕೊಟ್ರು ಒಳ್ಳೇದೇ. ಓಕೆ, ಪೂರ್ತಿ ಫ್ರೀ. ಅವ್ರೇನು ಪಾಪ ಮಾಡಿದಾರೆ ನಿಮಗೆ? ಅವ್ರೇನು ನಿಮ್ಗೆ ಓಟ್ ಹಾಕಲ್ವಾ? ಹಂಗಾರೆ ನಿಮ್ಮಿಂದ ಗಂಡಸರಾದ್ರು ನಿಮ್ಗೆ ಓಟ್ ಹಾಕ್ಬಾರ್ದ? ಹಂಗಾರೆ ಹೆಣ್ಮಕ್ಳಿಗೆ ಮಾತ್ರ 2,000, ಹೆಣ್ಮಕ್ಳಿಗೆ ಮಾತ್ರ ಬಸ್ ಫ್ರೀ, ಯಾಕಪ್ಪ ಗಂಡಸ್ರಿಗೆ ಯಾಕೆ? ನಿಮ್ಗೆ ಕರೆಂಟ್ ಕೊಟ್ಟಿದ್ದೀನಿ, ಕರೆಂಟ್ ಅವ್ರೊಬ್ಬರಿಗೆ ಬರುತ್ತಾ, ಹೆಣ್ಮಕ್ಳಿಗೂ ಇರುತ್ತೆ ಅಲ್ಲಿ. ಎಂಡ್ ಎಕ್ಸ್ಕ್ಲೂಸಿವ್ ಆಗಿ ಗಂಡ್ಮಕ್ಳಿಗೆ ಏನಾದ್ರು ಕೊಡ್ರಿ. ಈ ಕಡೆಗೆ ಅಬಕಾರಿಯಲ್ಲೂ ಟ್ಯಾಕ್ಸ್ ಹಾಕ್ತಾರೆ ಸರ್, ಆಮೇಲೆ ಅಬಕಾರಿಗೆ ಹಾಕ್ತೀರಿ, ಈ ಗಂಡಸ್ರು ಎಷ್ಟೊಂದು ಜನ ಕುಡಿತಾರೆ, ಈಗ ಶಾಪ ಹಾಕ್ತಾರೆ ನಿಮ್ಗೆ, ಹಾಕಿ ಅದಕ್ಕೆ ಯಾರು ಅಳೋರು ಇಲ್ವಲ್ಲ. ಅಂಕಮನಾಳದಲ್ಲಿ ಶಾಲಾ ಕಾಲೇಜಿಗೆ ಹೋಗಲು ಬಸ್ನಲ್ಲಿ ನಮಗೆ ಜಾಗ ಇಲ್ಲ ಅಂತ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಮಂತ್ರಿಗಳು ಹೇಳ್ತಾರೆ ಎಲ್ಲರೂ ಒಮ್ಮೆಲೆ ಪ್ರವಾಸಕ್ಕೆ ಹೋಗಬೇಡಿ, ಯಾರೋ ಹೇಳಿದ್ರು ಅಂತ ಪ್ರಚೋದನೆಗೆ ಒಳಗಾಗಬೇಡಿ. ದಟ್ಸ್ ಅ ಫೇರ್ ಪಾಯಿಂಟ್ ನನ್ನ ಪ್ರಕಾರ. ಹೆಂಗೆ ಗೊತ್ತಾಗುತ್ತೆ ಸರ್ ಎಲ್ಲರೂ ಒಟ್ಟಿಗೆ ಹೋಗಬೇಡಿ ಅಂದರೆ? ಕರೆಕ್ಟ್, ಅಂದರೆ ಕೆಲವರೆಲ್ಲ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಮಂತ್ರಿಗಳು ಹೇಳ್ತಾ ಇರೋದು. ಓಕೆ, ಈಗ ಎಲ್ಲರೂ ಹಾಗೆ ಅನ್ಕೊಳಕ್ ಆಗಲ್ವಲ್ಲ ಸರ್, ಈಗ ಯಾರೋ ಮಾಡ್ಕೊಳ್ಳಿ, ಯಾರೋ ಅನ್ಕೊಳ್ಳಿ, ನೀವು ಅನ್ಕೊಳ್ಳಿ, ಒಬ್ಬೊಬ್ಬರಾಗಿ ಅನ್ಕೊಳಕ್ ಸ್ಟಾರ್ಟ್ ಮಾಡಿ ಅಂತ. ಯಾರೋ ಅನ್ಕೊಳ್ತಾ ಇದ್ರೆ ಯಾರೇನು ಮಾಡೋಕ್ಕಾಗತ್ತ ಈಗ? ಅದಕ್ಕೆ ಅನ್ಕೊಳ್ಳಿ, ಯಾರು ಹೋಗ್ಬೇಡಿ, ಅರ್ಜೆಂಟ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಹೊಸ ಮಾರ್ಗಸೂಚಿ ತರ್ತೀವಿ ಅಂದಿದ್ದಾರೆ. ಹೊಸ ಮಾರ್ಗಸೂಚಿ ಫ್ರೀ ವ್ಯವಹಾರಕ್ಕೆ ಒಂದು ಚೂರು ಕೊಂಕು ಕೊರಕು ಇದು ಕೊರತೆ ತಂದರೆ ಅದನ್ನು ಜನ ಪ್ರತಿಭಟಿಸ್ತಾರೆ. ಬುಕಿಂಗ್ ಸಿಸ್ಟಮ್ ಅಂತ ಬುಕಿಂಗ್ ಸಿಸ್ಟಮ್ಗೆ ಬರ್ತಿದ್ದಾರೆ. ಫಸ್ಟ್ ಮಂತ್ರಿಗಳೇನು ಹೇಳಿದ್ದಾರೆ ನೋಡೋಣ, ಆಮೇಲೆ ನಿಮ್ಮ ಬುಕಿಂಗ್ ಸಿಸ್ಟಮ್ಗೆ ಹೋಗೋಣ. ಈ ಸ್ಕೀಮ್ 5 ವರ್ಷ ಗ್ಯಾರಂಟಿ ಇರುತ್ತೆ. ಇನ್ನು 5 ವರ್ಷಕ್ಕೆ ಚುನಾವಣೆ ಆಗುತ್ತೆ, ಮತ್ತೆ ನಾವೇ ಗೆಲ್ತೀವಿ. 10 ವರ್ಷ ಇರುತ್ತೆ ಈ ಸ್ಕೀಮು. ಹೊಸದಾಗಿ ಪ್ರಾರಂಭ ಆದಾಗ ಇದೆಲ್ಲ ಗೊಂದಲ ಇರುತ್ತೆ, ಇದನ್ನು ಸೆಟಲ್ ಮಾಡ್ಕೊಂಡು ಹೋಗಬೇಕು. ಮಾಡಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಈ ಥರ ಗೊಂದಲ ಆಗುತ್ತಲ್ಲ. ಏನಾದರೂ ಮಾಡಬೇಕು. ದೇವಸ್ಥಾನಗಳಿಗೆ ಹೋಗೋರು ಒಂದೇ ಸಲ ಹೋಗ್ತಾ ಇದ್ದಾರೆ, ಅದು ಸ್ಪ್ಲಿಟ್ ಮಾಡಿಕೊಂಡು ಅವ್ರಿಗೆ ಅನುಕೂಲ ಇದ್ದಾಗ ಈ ಭಾನುವಾರ ಒಂದಷ್ಟು ಜನ, ಮುಂದಿನ ಭಾನುವಾರ ಒಂದಷ್ಟು ಜನ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಅದೇನಾಗುತ್ತೆ, ಎಲ್ಲ ಒಂದೇ ಸಲ ಹೋಗ್ತಾ ಇರೋದ್ರಿಂದ ಧರ್ಮಕ್ಕೆ ಅಲ್ಲಿ ದೇವಸ್ಥಾನಗಳಲ್ಲೂ ಜನಸಂದಣಿ ಜಾಸ್ತಿ. ಸೊ ಈಗ ಒಂದೇ ಸರಿ ಹೋಗ್ತಿದ್ದಾರೆ. ಎಕ್ಸಾಕ್ಟ್ಲಿ ನೀವು ಕೇಳಿದ ಪ್ರಶ್ನೆ ಸರಿ ಅದು. ಆಕ್ಚುಲಿ ಒಂದೇ ಸರಿಗೆ ಹೋಗಬಾರದು ಅಂತ ಎಲ್ಲರೂ ತೀರ್ಮಾನ ಮಾಡೋದು ಹೇಗೆ? ಒಂದು ಕುಟುಂಬದಲ್ಲಾದ್ರೆ ತೀರ್ಮಾನ ಮಾಡಬಹುದು, ಇಡೀ ರಾಜ್ಯದ ಜನ ಹೆಂಗೆ ತೀರ್ಮಾನ ಮಾಡ್ತಾರೆ? ಹಂಗಾಗಿ ಆ ಊರ್ನವ್ರು ಹೋಗ್ತಿದಾರಂತೆ ಈ ವಾರ, ನಾವು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೆಂಗಾಗತ್ತೆ? ಗೊತ್ತಾಗಲ್ಲ, ಗೊತ್ತಾಗಲ್ಲ. ಹಂಗಾಗಿ ಅದನ್ನು ನೀವು ತಡೆಯೋದು ಕಷ್ಟ ಆಗ್ಬೋದು. ನಂಬರ್ 2, ಬುಕಿಂಗ್ ಸಿಸ್ಟಮ್. ಸೊ ವಾಟ್ ಈಸ್ ದಿ ಬುಕಿಂಗ್ ಸಿಸ್ಟಮ್? ಎಲ್ಲ ನೋಡ್ತಾ ಇದ್ದೆ ಪ್ರಸ್ತಾಪಗಳನ್ನು. ವೀಕೆಂಡಲ್ಲಿ ಬಸ್ಸಲ್ಲಿ ಎಷ್ಟು ಆಸನಗಳಿವೆಯೋ ಅಷ್ಟಕ್ಕೆ ಮಾತ್ರ ಅಂತ. ಸ್ಟ್ಯಾಂಡಿಂಗ್ ಇಲ್ಲ ಅಂತ. ಸ್ಟ್ಯಾಂಡಿಂಗ್ ಇಲ್ಲ. ಸಿ, ಎಸ್, ಕಾರ್ಪೊರೇಟ್ ಸಾರಿಗೆ ಸಂಸ್ಥೆಗಳು ಹಣಕಾಸಿನ ವಿಚಾರದಲ್ಲಿ ಈಗಾಗಲೇ ಅತ್ಯಂತ ಸಂಕಷ್ಟದಲ್ಲಿರುವಂಥ ಸಂಸ್ಥೆಗಳಿವೆ. ಅಫ್ಕೋರ್ಸ್ ಸರ್ಕಾರ ಕೊಡತ್ತೆ ದುಡ್ಡು, ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೀವು ಸರ್ಕಾರದ ಹತ್ರ ಹಣ ಇದೆ, ಅವ್ರಿಗೇನು ತೊಂದರೆ ಇಲ್ಲ, ಅವ್ರಿಗೆ ನಿಮಗೆ ಕೊಡ್ತಾರೆ. ಇನ್ನೊಂದು 2,000 ಕೋಟಿ ಆದರೂ ಕೊಡ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ.
ಈಗಿರೋ ಪರಿಸ್ಥಿತಿಯಲ್ಲಂತೂ ಏನು ತೊಂದರೆ ಇಲ್ಲ, ಕೊಡ್ತಾರೆ. ಅದೇನು 4,000 crore ಅಂತಿದ್ದಾರೆ, ಇದೆಲ್ಲ ಖರ್ಚು ನೋಡಿದ್ರೆ ಏನಿನ್ನೊಂದು 2,000-3,000 crore ತಾನೇ. ಆದ್ರೆ ಆಯ್ತು, ಅದು ಏನೀಗ ಕೊಡ್ತಾರೆ, ಅದೇನು ತೊಂದರೆ ಇಲ್ಲ. ಬಟ್ ಟ್ರಬಲ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಹೇಳ್ತೀನಿ ಬುಕಿಂಗಲ್ಲಿ. ನಂಬರ್ 1, 50% ಮೆನ್ ಬುಕಿಂಗ್ ಆಗೇ ಆಗತ್ತೆ ಅಂತ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ ನಿಮಗೆ. ಬಿ ನಂಬರ್ 2, 50-50 ಮಾಡಿಕೊಟ್ರು ನೀವು ಈ ಹಿಂದೆ ಆಸನ ಇರುವಷ್ಟೇ ಟ್ರಾವೆಲ್ ಮಾಡಿದ್ರೆ ನಿಮ್ಗೊಂದಷ್ಟು ದುಡ್ಡು ಬರ್ತಿತ್ತು, ರಿಕವರ್ ಆಗ್ತಾ ಇತ್ತು ಕಾಸ್ಟ್. ಈಗ ಅದ್ರಲ್ಲಿ 50% ಫ್ರೀ ಆಗತ್ತೆ, ಇನ್ನು 50% ಇಂದು ದುಡ್ಡು ಬರುತ್ತೆ ನಿಮಗೆ. ಈ 50% ಇದು ಸರ್ಕಾರ ಕೊಡತ್ತೆ, ಕರೆಕ್ಟ್ ಸ್ವಲ್ಪ ಯಾಮಾರ್ ಬಿಟ್ರೆ. ಈಗ 50% ಹೆಣ್ಮಕ್ಳು ಪಿಲಪ್ ಆಗಿ ಗಂಡು ಮಕ್ಳು 50% ಆಗದೆ ಹೋದ್ರೆ ಲಾಸ್ ವಿಲ್ ಸ್ಟಾರ್ಟ್ ರೈಸಿಂಗ್, ಸುಮ್ಮನೆ ಓಡಿಸ್ಬೇಕಾಗ, ಇಟ್ ವಿಲ್ ಸ್ಟಾರ್ಟ್ ರೈಸಿಂಗ್ ಪ್ರಾಬ್ಲಮ್. ಎರಡನೇದು ಬಸ್ದು ಖ್ಯಾತೆ ಸ್ಟಾರ್ಟ್ ಆಗುತ್ತೆ. ಇದು ಹೀಗೆ ನೀವು ಬಿಟ್ಕೊಂಡು ಹೋದ್ರೆ ಬಸ್ ಖ್ಯಾತೆ ಸ್ಟಾರ್ಟ್ ಆಗುತ್ತೆ. ನಂಬರ್ ಆಫ್ ಬಸ್ಸಸ್ಸು ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಬಹುಭಾಗಗಳಿಗೆ ಇಲ್ಲ, ಇದ್ರೂ ಒಂದೋ ಎರಡೋ ಬಸ್ ಇರುತ್ತೆ, ಜಾಸ್ತಿ ಬಸ್ ಬೇಕು ಅನ್ನೋ ಬೇಡಿಕೆ ಇರುತ್ತೆ ಅವ್ರಗಳಿಗೆ. ಹಂಗಾಗಿ ಈ ಬಸ್ ಖ್ಯಾತೆ ಸ್ಟಾರ್ಟ್ ಆಗತ್ತೆ, ಇದು ಹೆಚ್ಚುವರಿ ಬೇಕು ಅಂತ, ಹೆಚ್ಚುವರಿ ಬೇಕು. ಇಲ್ಲದೇ ಇದ್ರೆ ನಿಮಗೆ ಬಸ್ ಕೊಡೋಕ್ಕಾಗಲ್ಲ ಅಂದಮೇಲೆ ಫ್ರೀ ಮಾಡ್ಬಿಟ್ಟು ನಮ್ಮನೆ ಸಿಗಾಕ್ಸಿದ್ರಿ ಅಂತ ಗಲಾಟೆ ಸ್ಟಾರ್ಟ್ ಆಗತ್ತೆ. ಅದು ಇದೆಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅವ್ರ ಮಂತ್ರಿಗಳು ಹೇಳಿದಂಗೆ ಆರಂಭದ ಇದು ಸಮಸ್ಯೆ ಇರಬಹುದು, ಹೇಳೋಕ್ಕಾಗಲ್ಲ. ಒಂದು ವೇಳೆ ಇದು ಆರಂಭದ ಸಮಸ್ಯೆ ಅಂತ ಲೆಕ್ಕ ಹಿಡಿದ್ರೆ, ಇಫ್ ವೀಕೆಂಡ್ ಈಸ್ 50 lakh ಆವರೇಜ್ ಮಾಡ್ತಾ ಇದ್ರೆ, ವೀಕೆಂಡ್ಸು ವೀಕ್ ಡೇಸ್ ವಾರದ ದಿನಗಳಲ್ಲಿ ಅದೊಂದು 40 lakh ಬರ್ತಾ ಇರುತ್ತೆ. ಅಲ್ಟಿಮೇಟ್ಲಿ ಸೆಟಲ್ ಆದರೂ ನಾನು ಅವತ್ತೇ ಲೆಕ್ಕ ಕೊಟ್ಟಿದ್ದೆ 35-40 lakh ಬಂದು ಸೆಟ್ಲ್ ಆಗ್ಬೋದಿದು ಅಂತ ಒಂದು ಲೆಕ್ಕ ಹೇಳ್ತಿದ್ದೆ. ನಾನು ಈಗಲೂ ಅದೇ ಫಿಗರಲ್ಲಿ ಇದ್ದೀನಿ. ಅಷ್ಟಕ್ಕೆ ಬರ್ಬೋದು, ಅಲ್ಲೇ ಎಲ್ಲೋ ಬಂದಿದ್ದು ಫೈನಲಿ ರೆಸ್ಟ್ ಆಗತ್ತೆ, ರೆಸ್ಟ್ ತಗೊಳತ್ತದು. ಈ ಅತ್ಯುತ್ಸಾಹದ ಹೆಣ್ಣು ಮಕ್ಕಳು ಇವೆಲ್ಲ ಇಳಿಯತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ನನಗೆ ಗೊತ್ತಿಲ್ಲ, ಜನ ಎನಿಥಿಂಗ್ ಕ್ಯಾನ್ ಬಿ, ಅವ್ರು ಸರ್ಪ್ರೈಸ್ ಏನ್ ಬೇಕಾದ್ರು ಮಾಡ್ತಾರೆ. ಆಮೇಲೆ ಆ ನಂಬರೇ ಉಳ್ಕೊಂಡರೂ ಹೇಳ್ತೀನಿ ಸಾರಿಗೆ ಇಲಾಖೆ ಪ್ರಾಬ್ಲಮ್ನ, 35 lakh ಉಳಿದ್ರುವೆ ಸ್ಟಿಲ್ ಯು ವಿಲ್ ಹ್ಯಾವ್ ಎ ಬಸ್ ಪ್ರಾಬ್ಲಮ್. ಆಗ್ಲೂ ಬಸ್ ಪ್ರಾಬ್ಲಮ್ ಬರುತ್ತೆ, ನಾನು ಈಗಲೇ ಹೇಳಿದ್ದೀನಿ. 35 lakh ನಿಂತರೂ ಬರುತ್ತೆ ನಿಮಗೆ ಬಸ್ ಪ್ರಾಬ್ಲಮ್. ಹೇಗೆ ಸರ್ ಈಗ ಇರೋದನ್ನೇ ಮ್ಯಾನೇಜ್ ಮಾಡ್ದಂಗಲ್ವಾ ಸರ್? ಅದು ಅಲ್ಲ, ಯಾಕಂದ್ರೆ ಯಾವ ಪೀರಿಯಡ್ ಅಲ್ಲಿ ಬೇಕೋ ಆ ಪೀರಿಯಡ್ ಅಲ್ಲಿ ಜನಕ್ಕೆ ಬೇಕಾದ್ರೂ ಬಸ್ ಸಿಕ್ಕಲ್ಲ. ಆಗ ಯಾವುದೋ ಪೀರಿಯಡ್ ಅಲ್ಲಿ ಸಿಕ್ಕತ್ತೆ, ಬೆಂಗಳೂರಿನಲ್ಲಿ ಮಧ್ಯಾಹ್ನದ ಪೀರಿಯಡ್ ಅಲ್ಲಿ BMTC ಖಾಲಿ ಇರ್ಬೋದು, ಬೇಕಾಗಿದ್ದ ಪೀರಿಯಡ್ ಅಲ್ಲಿ ಹತ್ತಕ್ಕಾಗಲ್ಲ ಬಸ್ಸನ್ನು ಯಾರಿಗೂ. ಅಲ್ಲಿ ಎಕ್ಸಸ್ ಬಸ್ಗಳು ಮೂವ್ ಆಗಬೇಕು, ಬಸ್ ಇರಲ್ಲ, ಪೀಕ್ ಅವರ್ಸ್ ಅಲ್ಲೂ ಪ್ರಾಬ್ಲಮ್ ಆಗಬಹುದು ಅಂತ ನನ್ನ ಲೆಕ್ಕಾಚಾರ. ಇದಾದ ಮೇಲೆ ವಾರಾಂತ್ಯದಲ್ಲಿ ಅಂದರೆ ಶುಕ್ರವಾರ ಶನಿವಾರ ಭಾನುವಾರ, ಶುಕ್ರವಾರ ಸಂಜೆ ಮಧ್ಯಾಹ್ನದ ಮೇಲೆ ಅಥವಾ ಸಂಜೆ ಮೇಲೆ ಭಾನುವಾರ ಶನಿವಾರ ಮತ್ತು ಹಬ್ಬದ ದಿನಗಳಲ್ಲಿ ನೀವು ಏನು ಕಾಡಿ ಬೇಡಿ ಕಾಲಕ್ಕೆ ಪೂಜೆ ಮಾಡಿದ್ರೂ ಏನು ಈ ನಂಬರ್ ಕಡಿಮೆ ಆಗಲ್ಲ. ಯಾಕೆ? ಈಗಾಗಲೇ ಈ ವಾರಾಂತ್ಯ ಹೊರಗೆ ಹೋಗುವ ಪದ್ಧತಿ ಬಂದ್ ಆಗೋಗಿದೆ, ಈಗ ಎಕ್ಸ್ಟ್ರಾ ಸೇರ್ಕೊಳ್ಳಿ, ಜನ ಬಂದ್ಬಿಟ್ಟಿದ್ದಾರೆ, ಈಗ ಎಕ್ಸ್ಟ್ರಾ ಆಗತ್ತೆ. ಹಂಗಾಗಿ ಅದೇನು ಕಡಿಮೆ ಆಗಲ್ಲ. ಮುಂದೆ ಬರಬಹುದಾದ ಬಹುದೊಡ್ಡ ಚಾಲೆಂಜ್ ನಿಮ್ಗೆ ಯಾವುದು ಅಂದ್ರೆ, ಹಬ್ಬದ ದಿನ ಬಂದಾಗ ಫಸ್ಟ್ ನಿಭಾಯಿಸೋದು ಹೆಂಗೆ ಅಂತ ನೋಡ್ಕೊಳ್ಳಿ. ಮೊದಲೇ ಹಬ್ಬಕ್ಕೆ ಬಂದಾಗ ನಾವು KSRTC ಫೋಟೋ ತೋರಿಸ್ತಾ ಇದ್ವಿ, ಟಂಗ್ ಟಂಗ್ ಅಂತ ಫೋಟೋ ಹಾಕಿ, ಟಾಪ್ ಏರಿದ್ರು ಅಲ್ಲೋದ್ರು ಅಲ್ಲತ್ತದ್ರು ಇಲ್ಲತ್ತದ್ರು ಅಲ್ಲಿ ಗಲಾಟೆ ಇಲ್ಲಿ ಗಲಾಟೆ ಅಂತ ತೋರಿಸಿದ್ವಿ. ಈಗ ಇದು ಡಬಲ್ ಆಗ್ಬಿಡುತ್ತೆ. ಸೊ ದರ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್ ಇಮಿಡಿಯೇಟ್ ನೆಕ್ಸ್ಟ್ ಗುಡ್ ಅಂದ್ರೆ ಮೇಜರ್ ದೊಡ್ಡ ಹಬ್ಬಕ್ಕೆ ಬಂದಾಗ ಅಲ್ವಾ. ಇನ್ನು ಗ್ರಾಮೀಣ ಭಾಗದಲ್ಲಿ ಬುಕಿಂಗ್ ಸಿಸ್ಟಮ್ ಅಂತಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ, ಅವ್ರಿಗೆ ಗೊತ್ತಿರಲ್ಲ ಇದ್ರದ ಬಗ್ಗೆ ಎಲ್ಲ. ಆಗ್ಬೋದು, ಇಟ್ಸ್ ಎ ಪಾಸಿಬಿಲಿಟಿ. ಆಮೇಲೆ ಅನ್ಪ್ಲಾನ್ಡ್ ಟ್ರಿಪ್ಗಳನ್ನ ಹಾಕೊಂಡವ್ರಿಗೆ ಬುಕಿಂಗ್ ಮಾಡ್ಕೊಂಡೇ ಹೋಗ್ಬೇಕು ಅಂದ್ರೆ ಅದು ಕೊರತೆ ಆಗುತ್ತಲ್ಲ ಸರ್? ಅಲ್ಲಿ ಇವೆಲ್ಲ ಸಮಸ್ಯೆಗಳು ಬಂದೇ ಬರುತ್ತೆ, ಬರಲ್ಲ ಅಂತ ಹೇಳ್ತಿಲ್ಲ. ಇನ್ನೊಂದು 15 ಓಡ್ಲಿ ಸ್ಕೀಮ್ ನೋಡೋಣ ಅಂತ ರಿವ್ಯೂ ಮಾಡಕ್ ಮೊದಲು 15 ಆದ್ಮೇಲೆ ಏನಾಗುತ್ತೆ. ಇದು ತುಂಬಾ ಅರ್ಲಿನಾ ಅಂತ ನನಗೆ ಇದನ್ನ ರಿವ್ಯೂ ಮಾಡಕ್ ಈ ಸ್ಕೀಮ್ನ. ಯಾಕಂದ್ರೆ ಇದನ್ನ ರಿವ್ಯೂ ಮಾಡಬೇಕಾಗಿರೋದು ಎರಡು ಕಡೆಯಿಂದ. ಒಂದು, ಮೂಲ ಸೌಕರ್ಯಗಳ ಕೊರತೆ ನಿಮ್ಮ ಸ್ಕೀಮ್ನಿಂದ ಉದ್ಭವಿಸುತ್ತಿರುವುದೇನು, ವಿಚ್ ಈಸ್ ಬಸ್ದು ಬಸ್ಗಳ ಸಂಖ್ಯೆ, ಬಸ್ಗಳ ಟ್ರಿಪ್ಗಳು, ಹೊಸ ಬಸ್ಗಳು ದುಡ್ಡು ಹಾಕೋಲಿಕ್ಕೆ ಬರಬಹುದಾದ ಬಂಡವಾಳ ಸಮಸ್ಯೆಗಳು, ಸಾಲ ತೀರುವಿಕೆಗಳು, ಇವೆಲ್ಲ ಒಂದು ಕಡೆ ಸಮಸ್ಯೆ. ಇನ್ನೊಂದು ಕಡೆ ಸಮಸ್ಯೆ, ಈ ಉತ್ಸಾಹ ಜನರಲ್ಲಿ ಹೇಗಿರುತ್ತೆ, ಹೇಗೆ ಉಳ್ಕೊಳ್ಳುತ್ತೆ, ಮತ್ತು ಎಕನಾಮಿಕ್ ವಯಬಿಲಿಟಿ ಆರ್ಥಿಕ ಸುಸ್ಥಿರತೆಯ ಮೇಲೆ ಏನು ಪರಿಣಾಮವನ್ನು ಇದು ಬೀರುತ್ತೆ ಅಥವಾ ಬೀರಲ್ಲ ಅನ್ನೋದು ಗೊತ್ತಾಗುತ್ತೆ. ಎಸ್,
ಇನ್ನು 10 ಕೆಜಿ ಅಕ್ಕಿಯನ್ನು ಹೊಂದಿಸಲಿಕ್ಕೆ ರಾಜ್ಯ ಸರ್ಕಾರ ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದೆ. ಈಗಾಗಲೇ ಛತ್ತೀಸ್ಗಢ ಮಾತ್ರ 1.5 ಲಕ್ಷ ಟನ್ ಅಕ್ಕಿಯನ್ನ ಪೂರೈಕೆ ಮಾಡ್ತೀವಿ ಅಂತ ಒಪ್ಪಿದೆಯಂತೆ. ಉಳಿದ ಅಕ್ಕಿಯನ್ನ ಕೇಂದ್ರೀಯ ಸಂಸ್ಥೆಗಳಿಂದ ಖರೀದಿ ಮಾಡೋದಕ್ಕೆ ಸಿಎಂ ಪ್ರಯತ್ನಿಸ್ತಾ ಇದ್ದಾರೆ. ಆ ಬಗ್ಗೆ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಮುಂದುವರೆದು ಎಫ್ಸಿಐ ಬಳಿ ಅಕ್ಕಿಯ ದಾಸ್ತಾನು ಇದೆ, ಆದರೆ ನಮಗೆ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಬಡವರ ಅಕ್ಕಿನ ಕಿತ್ಕೊಳ್ಳೋ ಪ್ರಯತ್ನವನ್ನು ನಡೆಸ್ತಾ ಇದೆ. ಇದು ರಾಜಕೀಯ ಅಲ್ಲದೆ ಮತ್ತಿನೇನು. ನಮ್ಮ ಸಂಸದರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕು, ಬಡವರಿಗೆ ಕೊಡುವಂತಹ ಅಕ್ಕಿಯನ್ನು ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದರು. ನಮ್ಮ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಖಂಡಿತ ಚಾಲನೆ ಕೊಟ್ಟೇ ಕೊಡುತ್ತೆ, ಅದನ್ನು ಡೌಟೇ ಬೇಡ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟರು. ಈ ಮಧ್ಯೆ ಹೆಚ್ಚುವರಿ ಅಕ್ಕಿ ಕೊಡದ ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸಿ ನಾಳೆ ರಾಜ್ಯಾದ್ಯಂತ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ನಡೆಸುತ್ತೆ. ಇದರಲ್ಲಿ ಪಾಲ್ಗೊಳ್ಳುವಂತೆ ಬಿಜೆಪಿ ಸಂಸದರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದೆ. ಕಾಂಗ್ರೆಸ್ ಪ್ರತಿಭಟನೆಯಿಂದ ಕೇಂದ್ರವೇ ಉಚಿತ ಅಕ್ಕಿ ಕೊಡ್ತಿತ್ತು ಎನ್ನುವುದು ಜನಕ್ಕೆ ಗೊತ್ತಾಗ್ತಾ ಇದೆ. ಮಾಡಲಿ ಮಾಡಲಿ ಅಂತ ಕಟೀಲ್ ಅವರು ವ್ಯಂಗ್ಯಾಡಿದ್ದಾರೆ. ಅಲ್ಲೆಲ್ಲೋ ಪ್ರತಾಪ್ ಸಿಂಹ ಅವರು ಮೋದಿ ಸರ್ಕಾರದ ಅಕ್ಕಿ ಸಿದ್ದರಾಮಣ್ಣನ ಜಾತ್ರೆ ಅಂತ ಅವರೊಂದೇನೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಫೇರ್, ಅಲ್ಲಿಗೆ ಪಾಯಿಂಟ್ ಮುಗೀತದೆ. ರಾಜ್ಯ ಸರ್ಕಾರ ಕೊಡಬೇಕಿರುವ 5 ಕೆಜಿ ಅಕ್ಕಿ, ರಾಜ್ಯ ಸರ್ಕಾರದ 10 ಕೆಜಿ ಅಕ್ಕಿ ಅಂತ ನಾನು ಹೇಳಲ್ಲ, ಕೇಂದ್ರದ ರಾಜ್ಯದ ಮೂಲಕ ಹೋಗುವ 10 ಕೆಜಿ ಅಕ್ಕಿ ಅಷ್ಟೇ, ರಾಜ್ಯದ 5 ಕೆಜಿ 10 ಕೆಜಿ ಅಲ್ಲ. ಅದು ರಾಜ್ಯ ಸರ್ಕಾರ ಕೊಡಬೇಕಾಗಿರುವ 5 ಕೆಜಿ. ಕೇಂದ್ರ ಸರ್ಕಾರ ನಿಮ್ಗೆ ಕೊಡ್ತಾ ಇರೋ 5 ಕೆಜಿ ಅಕ್ಕಿ ಈ ತಿಂಗಳು ಬರುತ್ತೆ, ಮುಂದಿನ ತಿಂಗಳು ಬರುತ್ತೆ, ನಾರ್ಮಲ್ ಬಂದ ಮಾಮೂಲು ಸಮಸ್ಯೆ ಇಲ್ಲ. ಈಗ ಅದಕ್ಕೆ ಆ್ಯಡ್ ಆಗಬೇಕಾಗಿರೋದು 5 ವರ್ಷ, 5 ಕೆಜಿ ರಾಜ್ಯ ಕೊಟ್ಟಿರುವ ಮಾತಿಗೆ. ಅವ್ರು ಕೊಟ್ಟಿರೋದು 10 ಅಂತೆ, ಬಟ್ 5 ಕೆಜಿ ಸೇರಿಸಿ 10 ಕೆಜಿ ಅಕ್ಕಿ, 10 ಕೆಜಿ ಅಕ್ಕಿ ಅಂತಂದ್ರೆ ಇಲ್ಲಿವರೆಗೂ ಎಲ್ಲ 10 ಕೆಜಿ ಅಕ್ಕಿ ರಾಜ್ಯದ್ದು ಅನ್ಕೊಂಡಿದ್ರು, ಆಗ ಹಿಂಗಿಲ್ಲ ಪರಿಸ್ಥಿತಿ ಈಗ. ಕರೆಕ್ಟ್, ಈಗ ಅಲ್ಲಿಗೆ ಮುಗೀತು. ನಿಮ್ಮ ಪ್ರೊಟೆಸ್ಟ್ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ನಿಮ್ಮ ಪಾಲಿಟಿಕ್ಸ್. ಅದು ಮೋದಿ ಕೊಡ್ತಿರೋ 5 ಕೆಜಿ ಅಕ್ಕಿ, ನಿಮ್ದು 5 ಕೆಜಿ ಅಕ್ಕಿ ಕಾಂಗ್ರೆಸ್ ಕಡೆ ಸರ್ಕಾರದಿಂದ ಅಂತಂದ್ರೆ ಅನ್ಕೊಳ್ಳಿ, ಮೋದಿ ಕೊಡ್ತಾ ಇಲ್ಲ ಅಕ್ಕಿ, ನಾವು ಕೊಡಬೇಕು ಎಕ್ಸ್ಟ್ರಾ ಅಕ್ಕಿ 5 ಕೊಡೋಣ ಅಂತಂದ್ರು ಕೊಡ್ತಾ ಇಲ್ಲ ಮೋದಿ ಅಂತನಾರು ಫೈಟ್ ಮಾಡಿ, ನೀವು ಏನಾರು ಫೈಟ್ ಮಾಡ್ಕೊಳ್ಳಿ. ಈ ಫೈಟು ಎಲ್ಲಿ ಎಂಡ್ ಆಗತ್ತೆ? ಎಫ್ ಸಿ ಐಯಿಂದ ಇವತ್ತಿರೋ ಪರಿಸ್ಥಿತಿ ನೋಡಿದ್ರೆ ಅವರು ರೂಲ್ಸ್ ಚೇಂಜ್ ಮಾಡ್ಕೊಂಬಿಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಈಗ ನೀವು ಗಲಾಟೆ ಮಾಡಿದ್ರಿ ಅಂದ ತಕ್ಷಣ ಗಡಗಡ 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 ಅಂತ ನಡುಗಿ ನಾಳೆ ಬೆಳಿಗ್ಗೆ ಟ್ರೈನಲ್ಲಿ ಅಕ್ಕಿ ಕಳಿಸ್ತಾರೆ ಅಂತ ನಾನೇನು ನಂಬಲ್ಲ. ಹಂಗೇನು ಬದಲಾಗಲ್ಲ, ಹಂಗೇನು ಆಗಲ್ಲ. ಹಂಗಾದ್ರೆ ಅವ್ರು ನಡು ಬಗ್ಗಿಸಿ ನಿಂತಂಗೆ ಆಗ್ಬಿಡಲ್ವೇ? ಅವರ ಅಹಂಗೆ ಏನಾಗಬೇಕಾಗ? ರಾಜ್ಯ ಸರ್ಕಾರದಲ್ಲಿ ಬಹಳ ಜನಕ್ಕೆ ಅಹಂ ಇಲ್ವಾ? ಬಹಳ ಜನಕ್ಕೆ ಅಹಂ ಇದೆ, 25 ದಿನದಲ್ಲೇ ಕಾಣಿಸ್ತಾ ಇದೆಯಪ್ಪ. ಮುಂದದು ಯಾವ್ಯಾವ ರೂಪ ಪಡೆಯುತ್ತೋ ಯಾರಿಗೆ ಗೊತ್ತಪ್ಪ? ಇದು ಆರಂಭದಲ್ಲಿ, ಅದು ಆಮೇಲೆ ನೋಡ್ಕೊಳ್ಳೋಣ. ಯಾರಿಗ ಅಹಂ ಇದೆ, ಯಾರಿಗಿಲ್ಲ, ಯಾರು ಯಾರೋ ಖರ್ಗೇನು ಪ್ರಿಯಾಂಕೋ ಯಾರೋ ಹೇಳ್ತಾ ಇದ್ರು, ಕನ್ನಡದ ಜನರ ಮೇಲೆ ಯಾಕಿಷ್ಟು ದ್ವೇಷ ಅಂತೆಲ್ಲೋ ಹೇಳ್ತಿದ್ರು. ನೋಡೋಣ ಕನ್ನಡದ ಜನರ ಮೇಲೆ ಇರುವ ಪ್ರೀತಿ ಇವ್ರದ್ದು ಏನು ಅನ್ನೋದ್ರೆ ಆಮೇಲೆ ನೋಡೋಣ, ಈಗ ಬೇಡ. ಓಕೆ, ಟೈಮ್ ಬಂದಾಗ ನೋಡೋದು, ಟೈಮ್ ಬರುತ್ತೆ, ಅದಕ್ಕೇನು ತೊಂದರೆ ಇಲ್ಲ. ನನ್ನ ಪಾಯಿಂಟ್ ಈಸ್, ನಿಮ್ಮ ಪೊಲಿಟಿಕಲ್ ಫೈಟ್ ಈಸ್ ಪೊಲಿಟಿಕಲ್ ಫೈಟ್, ನೀವು ಮಾಡೇ ಮಾಡ್ತೀರಿ, ಮಾಡಿ, ನಿಮ್ಮ ನಿಮ್ಮ ಇಷ್ಟ. ಅದು ಫ್ರಮ್ ವೇರ್ ವಿಲ್ ದಿ ರೈಸ್ ವಿಲ್ ಕಮ್, ಅದನ್ನ ಹುಡುಕಿ ಫಸ್ಟು. ಸರಿ, ಈಗ ಇವ್ರು ಮಾಡ್ತಾರೆ, ಅವ್ರು ಕೊಡದೇ ಇದ್ರೆ ನೀವಂತೂ ಕೊಡ್ಬೇಕಲ್ಲಪ್ಪ. ಹೌದು, ನಾವು ಮಾತು ಕೊಟ್ಟಿದ್ದೀವಿ, ಉಳಿಸ್ಕೋತೀವಿ. ಆಮೇಲೆ ನಿಮ್ಮ ಹತ್ರ ದುಡ್ಡಿದೆ. ಸಿ, ನನ್ನ ಪಾಯಿಂಟ್ ಏನು, ಕಾಸು ಇಲ್ಲದೆ ಇದ್ದಿದ್ರೆ ಯೋಚನೆ ಮಾಡ್ಬೇಕಿತ್ತಪ್ಪ. ದುಡ್ಡು ಕೊಡ್ತೀವಿ ಕೊಡಿ ಅಂತ, ದುಡ್ಡಿದೆ ನಿಮ್ಮ ಹತ್ರ, ಕಾಸು ಇಲ್ಲದೆ ಇದ್ದಿದ್ರೆ ಏನಪ್ಪ ಬಡ್ಕೊಂಡು ಸಾಯೋದು ಇವ್ರಗಳ ಹತ್ರ? ನಾವು ಮೊದಲೇ ದುಡ್ಡಿಲ್ಲ, ಅವ್ರು 36 ರೂಪಾಯಿ ಕೊಡೋದ್ರು ಕೊಡಲ್ಲ ಅಂತಾರೆ, ಏನು ಬಡ್ಕೊಂಡು ಸಾಯ್ಬೇಕು ಇವ್ರ ಹತ್ರ ಅಂತಾರು ಅನ್ಬೋದಾಗಿತ್ತು. ನಿಮ್ಮ ಹತ್ರ ದುಡ್ಡಿದೆ, ಸಡ್ಡು ಹೊಡೆದು ಮೀಸೆ ತಿರುವಿ ತರ್ಬೇಕು ತಾನೆ ಅಕ್ಕಿನೀಗ? ಆ ಪ್ರಯತ್ನ ತಂದು ಕೊಟ್ರಾಯ್ತು, ದುಡ್ಡಿದೆ, ದುಡ್ಡಿಗೆ ಪ್ರಾಬ್ಲಮೇ ಇಲ್ಲ ಇಲ್ಲಿ. ಅಪ್ಪಬ್ಬ ಅಂದ್ರೆ ನಾನು ಅವತ್ತೇ ಹೇಳ್ದಂಗೆ ಇನ್ನೊಂದು 4 ರೂಪಾಯೋ 5 ರೂಪಾಯೋ 6 ರೂಪಾಯೋ ಜಾಸ್ತಿ ಆಗೋದು. ಅದ್ ಏನೀಗ ಆದ್ರೆ ಅಂತ ನಾನು ಕೇಳೋದು, ಕೊಡ್ಬೇಕು ಅನ್ನೋ ನನ್ನ ನನ್ನ ವಾಗ್ದಾನದ ಮುಂದೆ ಯಾವುದಕ್ಕೆ ಬೆಲೆ ಕಟ್ತೀರಿ ನೀವು ಅಂತ ಕೇಳಬೇಕು ಕಾಂಗ್ರೆಸ್ ಅಲ್ಲಿ. ಯಾವುದಕ್ಕೆ ಬೆಲೆ ಕಟ್ತೀರಿ? ಹೆಚ್ಚಾದ್ರೂ ಕೊಡ್ತೀರಿ? ಇಲಾಖೆಗಳಿಗೆ ಹೋಗಬೇಕಾದ ದುಡ್ಡು ಅಪ್ಪಿ ತಪ್ಪಿ ಒಂದಷ್ಟು ಕಡಿಮೆ ಆದ್ರೆ ಆಗ್ಲಿ ಬಿಡಿ, ಮಾತು ಉಳಿಸ್ಕೋಬೇಕು. ಹಂಗಾಗಿ ನೀವು ಮೊದಲು ಮಾಡಬೇಕಾಗಿರೋದು ಎಲ್ಲಿ ಅವ್ರು ಕೊಡಲ್ಲ ಅನ್ಕೊಂಡು ಎಲ್ಲಿಂದ ತರ್ತೀವಿ ಅನ್ನೋದನ್ನ ಟ್ರೈ ಮಾಡ್ಬೇಕೀಗ. ಎಲ್ಲೆಲ್ಲಿಂದ ಪ್ರಯತ್ನ ಆಗುತ್ತೋ ಅಲ್ಲಿ. ಈಗ ಆಯ್ತಪ್ಪ, ಅವ್ರು ಕೊಡ್ಲೇ ಇಲ್ಲ ನಿಮ್ಗೆ ಅಕ್ಕಿ, ಅಕ್ಕಿ ಎಲ್ಲೂ ಸಿಗ್ತಾ ಇಲ್ಲ, ಅಲ್ ಮೋದಿ ಸರ್ಕಾರದಲ್ಲಿ ಎಫ್ ಸಿ ಐಯಿಂದ ಕೊಡ್ತಾ ಇಲ್ಲ ಅಂತೇಳಿ ನೀವು ಕೊಡಲ್ವಾ? ಹಂಗಾರೆ 5 ಕೆಜಿ ಕೊಡ್ತೀರಿ? ಕೊಡ್ಲೇಬೇಕು, ಕೊಟ್ಟೆ ಕೊಡ್ತೀವಿ ನೀವೇ ಹೇಳಿದ್ದೀರಿ, ಏನಾದ್ರೂ ತಂದು ಕೊಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಸಿಎಂ ಹೇಳ್ತಿದ್ರು ದುಡ್ಡಲ್ಲ ಜನ ತಿನ್ನೋದು, ಅಕ್ಕಿ ತಿನ್ನೋದು, ನಾವು ಅಕ್ಕಿನೇ ಕೊಡೋದು. ಆಯ್ತು, ಅದು ಅಕ್ಕಿನೇ, ನಂದು ಅದು ಪಾಯಿಂಟ್ ಸರಿ ಇದೆ, ಅಕ್ಕಿನೇ ಕೊಡಬೇಕು,
ದುಡ್ಡು ತಿನ್ನಕ್ ದುಡ್ಡು ತಿನ್ನಲ್ಲ ಅಂತಂದ್ರೆ ನಂಗೆ 2000 ರೂಪಾಯಿ ಯಾಕ್ರೆ ಹೆಣ್ಮಕ್ಳು ಕೊಟ್ರಿ, ಅವ್ರಿಗೆ ದುಡ್ಡು ತಿಂತಾರೆ ಹೆಣ್ಮಕ್ಳು? ಅದ್ರ ಬದಲು ಏನೋ ತಗೋತಾರೆ, ಏನೋ ತಗೋತಾರೆ, ಹಂಗೆ ಇದುವೆ. ಬಟ್ ಸ್ಟಿಲ್ ಓಕೆ, ಅಕ್ಕಿನೇ ಕೊಡಿ ಯಾರು ಬೇಡ ಅಂದವರು, ಫೇರ್. ತರಬೇಕು ಎಲ್ಲಿಂದ ಅನ್ನೋದನ್ನು ನೋಡಬೇಕು ಅರ್ಜೆಂಟಾಗಿ. ನೀವು ಅದು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ನೀವು ಫೈಟಿಂಗ್ ಮಾಡ್ಕೊಂಬಿಟ್ಟು ರೋಡಲ್ಲೆಲ್ಲ ಗಲಾಟೆ ಮಾಡ್ಕೊಂಬಿಟ್ಟು ನೀವು ನಾಳೆ ಅಕ್ಕಿ ಇಲ್ಲ ಅವ್ರು ಕೊಡ್ತಾ ಇಲ್ಲ ಅಂತ ನಾವು ಕೇಳೋಕ್ಕಾಗತ್ತ ಜನ ಆಗತ್ತನಾ? ಸರಿ, ಈಗ ಒಂದು ತಿಂಗಳದ್ದು ಒಂದ್ಸೋದಕ್ಕೆ ಇಷ್ಟೊಂದು ಕಷ್ಟ ಆಗ್ತಿದ್ರೆ ಮುಂದಿನ ದಿನಗಳಲ್ಲಿ ಒಂದೇ ತಿಂಗಳೇ ಯಾವಾಗಲೂ ಕಷ್ಟ. ಆಮೇಲೆ ಅದು ಒಂದು ಸ್ಟ್ರೀಮ್ ಲೈನ್ ಆಗುತ್ತೆ, ಆಮೇಲೆ ಅವ್ರಿಗೂ ಒಂದು ಲೆಕ್ಕ ಸಿಕ್ಕತ್ತೆ. ಇನ್ನೊಂದು 6 ರೂಪಾಯಿ ಜಾಸ್ತಿ ಆಗ್ಬೋದು, ನನ್ನ ಲೆಕ್ಕಾಚಾರದಲ್ಲಿ ಒಂದು 6-7 ರೂಪಾಯಿ ಜಾಸ್ತಿ ಆಗ್ಬೋದು. ಅದೇನು ದೊಡ್ಡ ಅಮೌಂಟ್ ಅಲ್ಲ, ಅದು ಮ್ಯಾನೇಜ್ ಮಾಡಬೇಕು. ಯಾವ ಸರ್ಕಾರದ ಏನು ದೊಡ್ಡ ಅಮೌಂಟ್ ಅಲ್ಲ, ಇವತ್ತಿರುವ ನಮ್ಮ ಪರಿಸ್ಥಿತಿಗೆ ಯಾವ ಅಮೌಂಟು ಅಲ್ಲ. ಆರಾಮಾಗಿ ದುಡ್ಡಿದೆ ಸರ್ಕಾರದಲ್ಲಿ, ಕೊಡ್ಬೋದು, ಕೊಡಿ. ಗೃಹಜ್ಯೋತಿ ಏನಾಯ್ತಂತೆ, ಅರ್ಜಿ ಸಲ್ಲಿಕೆಗೆ ಪದೇ ಪದೇ ತಾಂತ್ರಿಕ ಸಮಸ್ಯೆ, ಹೇಳಿದ್ರೆ ಕೇಳಲಿಲ್ಲ. ಈಗಲಿಂದನೇ ತಯಾರಿ ಆಗಿ ಅಂದರು, 15 ದಿನದಿಂದ ನೀವು ಪ್ರಕಟ ಮಾಡಿದಾಗಲೇ ಅತ್ಯಂತ ಸಂತೋಷದಿಂದ ಪ್ರಕಟ ಮಾಡ್ತಾ ಇದ್ದೀರಿ. ಇದು ಹೊಡೆಯುತ್ತೆ, ಏಟ್ ಗ್ಯಾರಂಟಿ ಇದು, ಬಿಕಾಸ್ ಮ್ಯಾಸಿವ್ ನಂಬರ್ ಸುನಾಮಿ ಥರ ಒಳಕ್ಕೆ ನುಗ್ಗುತ್ತಾರೆ, ಕ್ರಾಶ್ ಆಗತ್ತದು, ಒಪ್ಪಲ್ಲ ಅದು, ಹೇಳಿದ್ರೆ ಕೇಳಲಿಲ್ಲ. ಈಗ ಒದ್ದಾಡ್ತಾ ಇದ್ದಾರಂತೆ ಜನ ಅದನ್ನು ತುಂಬಕ್ಕೆ. ಸರಿ, ಎಲ್ಲರೂ ಕ್ಯೂ ನಿಂತ್ಕೊಂಡು ನಿಂತಿದ್ದಾರೆ, ಈಗ ಯಾವ್ಯಾವುದೋ ಕೇಂದ್ರಗಳ ಹತ್ರಕ್ಕೆ ಹೋಗಿ ಸುಸ್ತಾಗಿ ಮನೆಗೆ ಹೋಗ್ತಿದ್ದಾರೆ. ತಯಾರಿ ಆದಂಗೆ ಕಾಣಿಸ್ತಿಲ್ಲ ತಾಂತ್ರಿಕವಾಗಿ. ಇದು 2.10 ಕೋಟಿ ಜನ ಅರ್ಹ ಇದ್ದಾರಂತೆ, ಇಲ್ಲಿವರೆಗೂ 1 ಲಕ್ಷ ಚಿಲ್ಲರೆ ಆಗಿದೆಯಂತೆ. ಆನೇನು ಆ್ಯಾವ್ರೇಜ್ ನಿಮ್ಮದು ರಾಜ್ಯದಲ್ಲೆಲ್ಲ ಕರೆಕ್ಟಾಗಿ ನೀವೇನಾದ್ರು ಮಾಡ್ಕೊಂಡು ಹೋಗಿ 5 ಲಕ್ಷ ಆದರೂ ನಿಮ್ಗೆ 1.5 ತಿಂಗಳು 2 ತಿಂಗಳು ಬೇಕು ರಿಜಿಸ್ಟರ್ ಆಗೋಕ್ಕೆಲ್ಲ. ಅಷ್ಟೊಂದು ಟೈಮ್ ಕೊಡ್ತಾರಾ? ಏನು ಕೊಡಬೇಕು, ಒಳ್ಳೆ ಕೊಡ್ತಾರೆ, ಅದೇನು ತೊಂದರೆ ಇಲ್ಲ. ಅಲ್ರಿ, ಕರೆಂಟೇ ಫ್ರೀ ಕೊಡ್ತಾ ಇದ್ದೀವಿ, ಯಾವ ಲೆಕ್ಕ? ಇನ್ನೊಂದು 3 ತಿಂಗಳು ಕೊಡೋಕೆ ಕಷ್ಟ ಕಷ್ಟವಾ? 3 ತಿಂಗಳು ಅವಕಾಶ ಕೊಡಿ, ಫಸ್ಟ್ ಹೇಳಿದ್ದು 1 ತಿಂಗಳೊಳಗಡೆ ಅದನ್ನ ಫಿಲ್ ಮಾಡ್ಕೊಂಡು ಆಮೇಲೆ ಎಕ್ಸ್ಟೆಂಡ್ ಮಾಡ್ಕೊಡ್ತಾರಪ್ಪ. ಬಡವ್ರಿಗೆ ಮೋಸ ಆಗತ್ತೆ ಅಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಡೋದಕ್ಕಾಗತ್ತಾ? ಗ್ಯಾರಂಟಿ ಕೊಟ್ಟ ಮೇಲೆ ಮಾಡೇ ಮಾಡ್ತಾರೆ, ಅದೇನು ತೊಂದರೆ ಇಲ್ಲ. ನನ್ನ ಪ್ರಕಾರ ಅದೇನು ಪ್ರಾಬ್ಲಮ್, ನನ್ನ ಪ್ರಕಾರ ಒಂದು 3-4 ತಿಂಗಳು ಟೈಮ್ ಕೊಡ್ತಾರೆ. ಪ್ಲಸ್ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅದು. ಓಕೆ, ಯಾವುದು? ಅರ್ಜಿಗಳನ್ನ ಹಾಕೋದಕ್ಕೆ ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಕರೆಂಟ್ ಬಿಲ್ ಬರುತ್ತೆ ನಿಮ್ಗೆ, ಎಷ್ಟು ಮಾಫಿ ಆಗಬೇಕು ಅಲ್ಲ ಮಾಫಿ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. 200 ಯುನಿಟ್ ಅಂತೂ ಅಲ್ಲ, 200 ಅಂತೂ ಅಲ್ಲ, ನಿಮ್ಗೆ ಎಷ್ಟು ಲಿಮಿಟ್? ಅದೇ ಥರ ಅದನ್ನು ಕ್ಲಿಯರ್ ಮಾಡಿದಾರಲ್ಲ. ಹಾಂ ಸರ್. ಅದಾದ್ಮೇಲೆ ಬಿಲ್ ಬಂದ್ಮೇಲೆ ನೋಡ್ಕೊಳ್ಳೋಣ ಜನ ಏನು ಹೇಳ್ತಾರೆ ಏನು ಹೇಳಲ್ಲ ಅನ್ನೋದನ್ನು ನಾವು ಹೇಳಿದ್ರೆ ಆಯ್ತವಾಗ. ಜನ ಸರಿ ಇದೆ ಅಂದ್ರೆ ಸರಿ ಇದೆ ಅನ್ನೋದು, ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅನ್ನೋದು ಅಷ್ಟೇ ಅಲ್ವಾ? ಬಟ್ ಪ್ರಾಬ್ಲಮ್ ಏನಿಲ್ಲ ಅದರಲ್ಲಿ, ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ, ಎಲ್ಲದನ್ನು ಮ್ಯಾನೇಜ್ ಮಾಡ್ಬೋದು. ಸಿ, ದುಡ್ಡಿದ್ದಾಗ ಹೆದರ್ಕೊಳ್ಳೋದು ಏನಕ್ಕೆ ಹೆದರ್ಬೇಕು ನಾವು? ಓಕೆ, ದುಡ್ಡು ಇಲ್ಲದೆ ಇದ್ದಿದ್ರೆ ಹೆದರ್ಕೋತಿದ್ವಿ. ದುಡ್ಡಿದ್ಮೇಲೆ ಎಲ್ಲ, ದುಡ್ಡಿದ್ಮೇಲೆ ಏನಕ್ಕೆ ಹೆದರ್ಕೋಬೇಕು? ಸುಮ್ಮನೆ ದುರುಪಯೋಗ ಆಗಬಾರ್ದು ಅಂತ ಕಂಡೀಷನ್ ಹಾಕಿದ್ದಾರೆ ಅಷ್ಟೇ ಅವರು. ದುರುಪಯೋಗ ಆಗಬಾರ್ದು ಅಂದ್ರೆ ಸರಿಯಾದ ರೀತಿ ಬಳಕೆ ಆಗಲಪ್ಪ ಅನ್ನೋದಕ್ಕೋಸ್ಕರ ಅವ್ರದ್ದು ಕಂಡೀಷನ್ ಹಾಕಿಲ್ದಿರೋ ಕಂಡೀಷನು ಆಗ್ತಿರ್ಲಿಲ್ಲ, ಅವರು ದುರುಪಯೋಗ ಆಗಬಾರ್ದು ಅಂತ ಹಾಕಿದಾರೆ ಅಷ್ಟೇ. ಹಾಗಾಗಿ ದುಡ್ಡಿದೆ, ದುಡ್ಡಿಗೆ ಯಾವ ಕೊರತೆನೂ ಇಲ್ಲ ರಾಜ್ಯದಲ್ಲಿ ಈಗ. ಹಂಗಾಗಿ ತಲೆ ಕೆಡಿಸ್ಕೋಬೇಡಿ, ಅದೇನೋ ಗೃಹ ಜ್ಯೋತಿ ಇದು ಸರಿ ಮಾಡಿಕೊಡ್ತಾರೆ, 1-2-3 ದಿನದಲ್ಲಿ ಈಚೆ ಆಚೆ ಮಾಡಿಕೊಡ್ತಾರೆ. ಆಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ ಅಷ್ಟೇ. ಬಟ್ ಕೆಲವರು ರಜೆ ಎಲ್ಲ ಹಾಕೊಂಡು ಹೋಗಿ ನಿಂತಿದ್ದಾರೆ ಸರ್, ಆದರೂ ಆಗಲಿಲ್ಲ. ನಾವೇನು ಮತ್ತೆ ಮತ್ತೆ ರಜಾ ಹಾಕೊಂಡು ಕೆಲಸಕ್ಕೆ ಇದು ಮಾಡೋಕೆ? ಏನಕ್ಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ಕೋತಾ ಇದ್ದೀರಿ? ಇನ್ನೊಂದು 10 ದಿನ ನೋಡ್ಕೊಂಡು ಹೋಗಿ ಎಲ್ಲ ಸಿಸ್ಟಮ್ ಎಲ್ಲ ಸರಿ ಮಾಡಲಿ ಅವರು. ಆಮೇಲೆ ಇನ್ನೇನು ಕೊಕ್ಕಿ ಹಾಕಿ, ಮಗು ಹುಟ್ಟು ತಕ್ಷಣ ಎದ್ದು ಬಿಡತ್ತಾ, ನಡ್ಕೊಂಡು ಓಡಾಡ್ಬಿಡತ್ತಾ? ಹಂಗಾರೆ ಪ್ರಿಯಾಂಕರ್ ಏನನ್ನು ಕಂಡಿದ್ದೀರಿ ನೀವು? ಸಚಿವರೇ ಹೇಳಿದ್ದಾರೆ ಮಗು ಹುಟ್ಟಿದ ತಕ್ಷಣ ಹೇಳಲ್ಲ, ಎದ್ಬಿಟ್ಟು ಓಡಾಡಕ್ಕೆ ಆಗಲ್ಲ, ಅದು ಟೈಮ್ ಕೊಡಿ. ಇನ್ನು ಎಷ್ಟು ಟೈಮ್ ಕೊಡಬೇಕು ಸರ್ ಎಲ್ಲ ಯೋಜನೆಗಳು? ಈಗ 1 ತಿಂಗಳವರೆಗೂ ಮಾಡಿಕೊಡ್ತೀವಿ ಅಂತ ಅದನ್ನ, ಆಮೇಲೆ 1 ತಿಂಗಳು ಎಕ್ಸ್ಟೆಂಡ್ ಮಾಡೇ ಕೊಡ್ತಾರೆ. ಇಷ್ಟು ಬಡವ್ರಿಗೆ ಅನ್ಯಾಯ ಆಗಬೇಕು ಅನ್ನೋದು ಅವ್ರ ಬಯಕೇನ? ಹಂಗಾರೆ ಇಲ್ವಲ್ಲ, ಮತ್ತೆ ಮಾಡ್ಕೊಡಲ್ವಾ? ಹಂಗಾರೆ ಮಾಡ್ಕೊಡ್ತಾರೆ, ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ.